हाय हेलो फ्रेंड्स, एल्लरिगू नमस्कार। मण्णिन पात्रे अडिगेगळु चानल गे स्वागत। इवत्तु नानु सुलभवागि रागी रोटी माडोदु हेगे अंत हेळ्कोड्ता इदीनि। आरोग्यकरवादंत रेसिपी इदु, बन्नि हागाद्रे माडोव विधान नोड्कोळ्ळोण। ಇಲ್ಲಿ ನಾನು ರಾಗಿ ರೊಟ್ಟಿ ಮಾಡೋದಕ್ಕೆ ಕೆಲವೊಂದು ಸೊಪ್ಪುಗಳನ್ನು ಬಳಸ್ತಾ ಇದ್ದೀನಿ। ಇಲ್ಲಿ ಸಬ್ಬಸಿಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತೆ ಮೆಂತೆ ಸೊಪ್ಪು ಇವಿಷ್ಟನ್ನು ನಾನು ಒಂದೊಂದು ಸಣ್ಣ ಕಟ್ನಷ್ಟು ತಗೊಂಡಿದ್ದೀನಿ। ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೆ। ಈಗ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ। ನಾನು ಇಲ್ಲಿ ಎಲ್ಲ ಸೊಪ್ಪುಗಳನ್ನು ಕಟ್ ಮಾಡಿ ಇಟ್ಕೊಂಡಿರೋದು ಹಾಕೊಳ್ತಾ ಇದ್ದೀನಿ। ಆನಂತರ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ। ಆನಂತರ ಕ್ಯಾರೆಟ್ ತುರಿ ತಗೊಂಡಿದ್ದೆ, ಒಂದು ಕ್ಯಾರೆಟ್ ತುರಿನ ಹಾಕೊಳ್ತಾ ಇದೀನಿ। ಇಲ್ಲಿ 1 ಕಪ್ ನಷ್ಟು ನಾನು ರಾಗಿ ಹಿಟ್ಟನ್ನ ಹಾಕೊಳ್ತಾ ಇದೀನಿ। ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ಳೋಣ। ನಾನು ಇಲ್ಲಿ ಅಚ್ಚಕರದ ಪುಡಿನ ಹಾಕೊಳ್ತಾ ಇದೀನಿ। ನೀವು ಬೇಕಿದ್ರೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಅಥವಾ ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಕೂಡ ಹಾಕಬಹುದು। ಒಂದು ಚಿಟಿಕೆಯಷ್ಟು ಇಂಗು ಹಾಕೊಳ್ತಾ ಇದೀನಿ। ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಇದಕ್ಕೆ ನೀರು ಮೊದಲೇನೇ ಹಾಕಿ ಕಲಸಕ್ಕೆ ಹೋಗಬಾರದು, ಯಾಕೆಂದ್ರೆ ಈರುಳ್ಳಿ ಮತ್ತೆ ಕ್ಯಾರೆಟ್ ಅದರಲ್ಲಿ ಸೊಪ್ಪುಗಳಲ್ಲಿ ನೀರು ಇರುತ್ತೆ। ಆನಂತರ ನೋಡಿಬಿಟ್ಟು ಹಾಕೊಳ್ಳಬೇಕಾಗುತ್ತೆ ನೀರನ್ನ। ಸ್ವಲ್ಪ ಬಿಸಿನೀರು ಹಾಕಿದ್ರೋನೆ ಒಳ್ಳೆಯದು, ಅಥವಾ ತಣ್ಣೀರು ಹಾಕಿದ್ರೂ ಬರುತ್ತೆ। ಆದರೆ ಸ್ವಲ್ಪ ಬಿಸಿನೀರು ಹಾಕಿದರೆ ತಟ್ಟೋದಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ, ಯಾಕೆಂದರೆ ಇದು ಒಂದು ಸ್ವಲ್ಪ ಜಿಗಿ ಪ್ರಮಾಣ ಕಡಿಮೆ ಇರುತ್ತೆ ನೋಡಿ। ಸೊ ಒಂದು ಸ್ವಲ್ಪ ಬಿಸಿನೀರು ಹಾಕಿದರೆ ಒಳ್ಳೆಯದು। ನಾನಿಲ್ಲಿ ಸ್ವಲ್ಪ ನೀರು ಹಾಕ್ತಾ ಕಲಸ್ಕೊಳ್ತಾ ಇದ್ದೀನಿ। ಜಾಸ್ತಿ ನೀರು ಹಾಕಿಲ್ಲ, ಸ್ವಲ್ಪ ನೀರನ್ನ ಚಿಮುಕಿಸಿದ ಹಾಗೆ ಮಾಡಿದೆ। ಹಿಟ್ಟನ್ನು ಗಟ್ಟಿಯಾಗಿನೇ ಕಲಸ್ಕೊಳ್ಬೇಕು। ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ರೊಟ್ಟಿ ಮಾಡೋದಾದರೆ ನೀವು ಸ್ವಲ್ಪ ಒಂದು ಎರಡು ರೊಟ್ಟಿಗಾಗುವಷ್ಟು ಹಿಟ್ಟನ್ನು ಮಾತ್ರ ಕಲಸ್ಕೊಳ್ಬೇಕಾಗತ್ತೆ। ನಾನಿಲ್ಲಿ ಒಂದು 4 ರೊಟ್ಟಿಗಳನ್ನು ಮಾತ್ರ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಈ ಹಿಟ್ಟನ್ನು ಪೂರ್ತಿಯಾಗಿ ಕಲಸಿದ್ದೀನಿ। ಜಾಸ್ತಿ ಮಾಡೋದಾದರೆ ಎಲ್ಲ ಹಿಟ್ಟು ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನೆಲ್ಲ ಹಾಕಿ ಡ್ರೈ ಆಗಿರೋದನ್ನು ನಾವು ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಂಡು ಎರಡೆರಡು ರೊಟ್ಟಿಗಾಗುವಷ್ಟು ಹಿಟ್ಟನ್ನು ಮಾತ್ರ ಕಲಸ್ಕೊಳ್ಳಿ। ನಾನಿಲ್ಲಿ ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ, ಅದು ಸ್ವಲ್ಪ ಹಳದಿಯಾಗಿದೆ, ಪರವಾಗಿಲ್ಲ, ಆದರೂ ಚೆನ್ನಾಗಿ ಬರುತ್ತೆ ತಟ್ಟೋದಕ್ಕೆ। ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಇದಕ್ಕೆ, ಎಲ್ಲ ಸ್ಪ್ರೆ ಕಡೆಯೂ ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಬೇಕಾದಂತಹ ಸೈಜ್ನಲ್ಲಿ ರಾಗಿ ಹಿಟ್ಟನ್ನು ಕಲಸಿಟ್ಕೊಂಡಿರೋದು ತೊಗೊಳ್ಳಿ, ತಟ್ಟಬೇಕಾಗತ್ತೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳಗೆ ತಟ್ಕೊಳ್ಳಿ। ಬಾಳೆ ಎಲೆ ಇಲ್ಲ ಅಂದರೆ ಶೀಟ್, ಪ್ಲಾಸ್ಟಿಕ್ ಶೀಟ್ ಮೇಲೆ ಕೂಡ, ಅಥವಾ ಹೋಳಿಗೆ ಶೀಟ್ ಇರುತ್ತೆ ನೋಡಿ, ಅದ್ರ ಮೇಲೆ ಕೂಡ ತಟ್ಬೋದು। ನಾನಿಲ್ಲಿ ತವಾ ಕೂಡ ಒಲೆ ಮೇಲೆ ಕಾಯ್ದಕ್ಕಿಟ್ಟಿದ್ದೀನಿ, ಕಬ್ಬಿಣದ ತವಾದ ಮೇಲೆ ನಾನು ರೊಟ್ಟಿಯನ್ನು ಬೇಯಿಸ್ಕೊಳ್ತೀನಿ। ಅಕಸ್ಮಾತ್ತಾಗಿ ಅನ್ನ ಏನಾದರೂ ಜಾಸ್ತಿ ಇದ್ದರೆ ಈ ರಾಗಿ ನಾನೇನೆಲ್ಲ ಪದಾರ್ಥಗಳನ್ನು ಹಾಕಿದ್ನಲ್ಲ ಆವಾಗ ನೀರಿನ ಬದಲಾಗಿ ಮಿಕ್ಕಿರೋ ಜಾಸ್ತಿ ಅನ್ನ ಉಳಿದಿರುತ್ತೆ ನೋಡಿ, ಆ ಅನ್ನನೂ ಕೂಡ ಹಾಕಿ ಕಲಸಿ ಮಾಡ್ಬೋದು, ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ। ಅಥವಾ ರಾಗಿ ಹಿಟ್ಟಿನ ಜೊತೆ ನಿಮಗೇನಾದರೂ ಸ್ವಲ್ಪ ತಟ್ಟೋಕ್ಕೆ ಕಷ್ಟ ಅಂತ ಅನಿಸ್ತಾ ಇದೆ ಅಂದರೆ ಸ್ವಲ್ಪ ರಾಗಿ ಹಿಟ್ಟಿನ ಜೊತೆ ಸಣ್ಣ ರವೆನ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಗೋಧಿ ಒಂದು 2 ಟೀಸ್ಪೂನಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕಿ ಚೆನ್ನಾಗಿ ನಾದಿಕೊಂಡು ರೊಟ್ಟಿನ ತಟ್ಟಬೋದು। ಈಗ ನೋಡಿ ಇಲ್ಲಿ ತವಾ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಮೊದಲಿಗೆ। ಆನಂತರ ಈ ಬಾಳೆ ಎಲೆ ಏನಿದೆಯಲ್ಲ ಅದ್ರ ಮೇಲೆ ಹಾಕ್ತಾಯಿದ್ದೀನಿ, ಅದು ತಾನೇ ಬಿಟ್ಕೊಂಡ್ಬಿಡುತ್ತೆ ಸ್ವಲ್ಪ ಹೊತ್ತಿಗೆ। ಈಗ ನೋಡಿ ಇಲ್ಲಿ ತೆಗಿತಾ ಇದ್ದೀನಿ, ನೀಟಾಗಿ ಬಂತಲ್ವಾ, ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಬೇಯಿಸ್ಕೊಳ್ಳೋಣ। ಎಣ್ಣೆ ಅಥವಾ ತುಪ್ಪ ಹಾಕ್ಬೋದು। ಈಗ ಒಂದು ಸೈಡ್ ಚೆನ್ನಾಗಿ ಬಂದಮೇಲೆ ಇದನ್ನ ನಿಧಾನವಾಗಿ ತೆರೆ ಹಾಕ್ಕೊಳ್ಳೋಣ, ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ। ಇವಾಗ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ರೆಡಿ ಆಯಿತು ರಾಗಿ ರೊಟ್ಟಿ। ಅದರಲ್ಲೂ ಒಲೆ ಮೇಲೆ ಮಾಡಿರುವಂತಹ ಈ ರಾಗಿ ರೊಟ್ಟಿ
ತುಂಬ ಸೊಗಸಾಗಿರುತ್ತೆ. ಇದೇ ಥರ ನಾವೆಲ್ಲ ರಾಗಿ ರೊಟ್ಟಿಗಳನ್ನು ಮಾಡ್ಕೊಳ್ಬೇಕು. ಒಂದು ಬೇಯುವಷ್ಟರಲ್ಲಿ ನಾವು ಇನ್ನೊಂದನ್ನು ಈಸಿಯಾಗಿ ಈ ತಟ್ಟೆ ಇಟ್ಕೊಳ್ಬೋದು. ತುಂಬ ಸುಲಭವಾಗಿರುತ್ತೆ. ಒಂದ್ಸಾರಿ ತವಾ ಎಣ್ಣೆ ಹಾಕಿದರೆ ಸಾಕು, ಮತ್ತೆ ಮತ್ತೆ ಹಾಕೋ ಅವಶ್ಯಕತೆನೂ ಇಲ್ಲ. ನಾನ್ಸ್ಟಿಕ್ ಅಲ್ಲದೆ ಇದ್ರೂ ಕೂಡ ಇದಕ್ಕೇನು ಜಾಸ್ತಿ ಹಾಕೋದು ಬೇಡ. ಕಬ್ಬಿಣ ತವಾಕ್ಕೂ ಕೂಡ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದರಲ್ಲೇ ಎಲ್ಲ ಸೊಪ್ಪು ತರಕಾರಿಗಳನ್ನೆಲ್ಲ ಹಾಕಿರೋದ್ರಿಂದ ನಾನು ಕಾಯಿ ಚಟ್ನಿ ಜೊತೆನೇ ತಿನ್ಬೋದು ಅಥವಾ ಹಾಗೆ ಕೂಡ ತಿನ್ಬೋದು. ನಾನಿಲ್ಲಿ ಬೆಣ್ಣೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ರಾಗಿ ರೊಟ್ಟಿ ಬೆಣ್ಣೆ ಜೊತೆ ತಿನ್ನೋದಕ್ಕೆ ಇಷ್ಟು ಸೊಗಸಾಗಿರುತ್ತೆ ಗೊತ್ತಾ ಸ್ನೇಹಿತರೆ? ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೂ ಮಾಡ್ಕೊಳ್ಬೋದು. ದಿನಾಲೂ ಒಂದೇ ಥರ ರೊಟ್ಟಿ ತಿಂದು ಬೇಜಾರಾದಾಗ ಈ ಥರ ಒಂದು ಡಿಫ್ರೆಂಟಾಗಿ ಮಾಡಿದರೆ ಒಂದು ಒಳ್ಳೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಇಲ್ಲಿ ಬೆಣ್ಣೆನ ಇಡ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.